ಹತ್ತು ಜನ ಮಾತಾಡಿದ್ರು, ಯಾರೋ ಕ್ರಿಕೆಟ್ ಟೀಮು ಅಂದರು, 11th ಬ್ಯಾಟ್ಸ್ಮನ್. ಫಸ್ಟ್ ಆಫ್ ಆಲ್ ರಮೇಶ್ ಸರ್ಗೆ ಥ್ಯಾಂಕ್ ಯು ವೆರಿ ಮಚ್. ಯೋಗರಾಜ್ ಸರ್ ಹೇಳಿದ್ರು, ಕೋವಿಡ್ ಆಗಿದ ತಕ್ಷಣ ಒಂದು ಇಡೀ ಟೀಮನ್ನು ಅಂಥ ಟೈಮಲ್ಲಿ ರಿಸ್ಕ್ ತೊಗೊಂಡು ಕರ್ಕೊಂಡು ಹೋಗಿದ್ದು, ಅಲ್ಲಿ ಶೂಟಿಂಗ್ ಮಾಡೋದಕ್ಕೆಲ್ಲ ವ್ಯವಸ್ಥೆ ಮಾಡಿದಂಥ ರಮೇಶ್ ಸರ್ಗೆ ಥ್ಯಾಂಕ್ ಯು ವೆರಿ ಮಚ್. ಬಿಕಾಸ್ ಭಾಳ ಕಷ್ಟ ಇತ್ತು ಆ ಟೈಮಲ್ಲಿ. ನಾನು ಕೇಳಿದೆ, ಸರ್ ಈ ಟೈಮಲ್ಲಿ ಹ್ಯಾಕ್ ಸರ್ ಹೋಗೋದು, ಟ್ರಾನ್ಸಿಟ್ ಇರುತ್ತೆ ದುಬೈಯಲ್ಲಿ, ಹಿಂಗೆ ಸರ್? ಸರ್ ನನ್ನನ್ನು ನಂಬಿ ಸರ್, ಸಪ್ರೇಟಾಗಿ ಎಲ್ಲ ಮಾಡಿದ್ದೀನಿ ನಾನು, ನಿಮ್ಮನ್ನು ಸೇಫಾಗಿ ಕರ್ಕೊಂಡು ಹೋಗಿ ಸೇಫಾಗಿ ಕರ್ಕೊಂಬರೋ ಜವಾಬ್ದಾರಿ ನಮ್ಮದು ಅಂತ ಇವರು ಸೂಸಿ ಗಣೇಶನ್ ಅವರು ಎಲ್ಲ ಸೇರಿಕೊಂಡು ಮಾಡಿದ್ರು. ಹೋಗ್ಬೇಕಾದ ಭಯ ಭಯನೇ ಇತ್ತು ಸ್ವಲ್ಪ, ಬಿಕಾಸ್ ಆ ಟೈಮಲ್ಲಿ ಪೀಕ್ ಇತ್ತು ಕೋವಿಡ್, ಎಲ್ಲ ಕಡೆ ಪೀಕ್ ಇತ್ತು. ಬಟ್ ಇಡೀ ತಂಡಕ್ಕೆ ಯಾರಿಗೂ ಏನೂ ಆಗಲಿಲ್ಲ, ಕೆಮ್ಮನೂ ಇಲ್ಲ ಯಾರು, ಹಾಗೆ ವಾಪಸ್ ಬಂದ್ವಿ. ವಿಚಿತ್ರ ಏನು ಅಂದರೆ, ನಾವು ಕಜಾಕಿಸ್ತಾನ್ ಅಲ್ಮಾಟಿ ಬಿಟ್ಟಿದ್ದ ದಿನ ಬಿಟ್ಟು ನೆಕ್ಸ್ಟ್ ಡೇ ಅಲ್ಮಾಟಿ ಕಜಾಕಿಸ್ತಾನ್ ಲಾಕ್ಡೌನ್ ಆಯಿತು. ನೆಕ್ಸ್ಟ್ ಡೇ ಇಮಿಡಿಯೇಟ್ ಲಾಕ್ಡೌನ್ ಆಯಿತು. ಒಂದು ದಿನ ಎಕ್ಸ್ಟೆಂಡ್ ಆಗಿದ್ರೂ ನಾವಲ್ಲಿ ಫುಲ್ಲು ಲಾಕ್, ದೇವಲೆ ದೇವಲೆ. ಈ ಸಾಂಗ್ ಬಗ್ಗೆ ಹೇಳಬೇಕು ಅಂದರೆ, ಎಲ್ಲ ಹೇಳಿದ್ರು ಯೋಗರಾಜ್ ಸರು ಸಾಹಿತ್ಯ ಪಾರ್ಟಿ ಸಾಂಗು ಇಲ್ಲ ಎಮೋಷ್ನಲ್ ಸಾಂಗು, ಹಾಗೆ ಬರೆದಿದ್ದಾರೆ ಹೀಗೆ ಬರೆದಿದ್ದಾರೆ ಅಂತ. ನಾನು ಈ ಸಾಂಗ್ ಕೇಳಿದ ತಕ್ಷಣ ಕೇಳಿದೆ, ಮೋಸ್ಟ್ಲಿ ನಮ್ಮ ಭಟ್ರಿಗೆ ಬರೆದು 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 ಸುಸ್ತಾಗಿ ಬೇರೆ ಥರ ಏನೋ ಬರೆಯೋಣ ಅಂದ್ಬಿಟ್ಟು ವಿಚಿತ್ರವಾಗಿ ಬರೆದಿದ್ದಾರೆ ಅಂತ. ಬರೀ ಲಾಲ ಸೇರಿಕೊಂಡು ಎರಡೂ ಸಾಂಗ್ ಕಳಿಸಿದ್ರು. ನಾನು ಹೇಳಿದೆ, ಸರ್ ಆಲ್ರೆಡಿ ಜನ ನಿಮ್ಮನ್ನು ತಲೆಕೆಟ್ಟ ಬಟ್ಟ ಎಬುಡ ಅಂತವ್ರೆ, ಈ ಸಾಂಗ್ ಬಂದಮೇಲೆ ನಿಜವಾಗ್ಲೂ ಲೂಸ್ ಆಗ್ಬಿಟ್ಟವ್ರೆ ಅಂತಾರೆ ಸರ್, ಸ್ವಲ್ಪ ಯೋಚನೆ ಮಾಡೋಣ ಸರ್, ಎರಡು ಮೂರು ಸರಿ ಒಂದು ಎರಡು ಮೂರು ದಿನ ಕೇಳೋಣ, ತುಂಬ ಕೇಳೋಣ ಕೇಳೋಣ ಅಂತ. ಅಂದರೆ ಯಾವ ಮಟ್ಟಕ್ಕೆ ಹೋಯ್ತು ಅಂದರೆ, ನಮ್ಮಿಬ್ರಿಗೂ ನಮ್ಮಿಬ್ರಿಗೆ ಕನ್ಫ್ಯೂಷನ್ ಬಂತು. ದೆನ್ ವಿ ಡಿಸೈಡೆಡ್, ಸರ್ ಒಂದು ಕೆಲಸ ಮಾಡೋಣ, ಈ ದೇವರೇ ದೇವರೇ ಅಂತ ಬಿಟ್ಟರೆ ರೆಗ್ಯುಲರ್ ಆಗುತ್ತೆ ಗಣಪ, ದೇವಲೇ ದೇವಲೇ ಅಂತ ಬಿಡೋಣ. ನೀನೇ ಹೇಳ್ದಲ್ಲ ನಾನು ತಲೆಕೆಟ್ಟವನು ಅಂತ ಗೊತ್ತು, ಆಶೀರ್ವಾದ ಮಾಡ್ತಾರೆ ಏನಪ್ಪ ಬೇರೆ ಬರ್ತಾವನ್ ನಮ್ಮ ಯೋಗರಾಜ್ ಭಟ್ರು ಅಂತ. ಸರ್ ಅವತ್ತಿದ್ದು ಡೌಟ್ ಇವತ್ತಿಲ್ಲ, ಬಿಕಾಸ್ ದ ಕಮೆಂಟ್ಸ್ ಜನ ಹೇಳ್ತಿರೋದೆಲ್ಲ ನೋಡ್ತಿದ್ದಾರೆ, ಭಾಳ ಏನೋ ಬೇರೆ ಮಾಡಿದ್ದಾರೆ ಬೇರೆ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಅರ್ಜುನ್ ಜನ್ಯವರು ಸಂಗೀತ ನಿರ್ದೇಶಕರು ಹಾಗೂ ಅಪ್ಕಮಿಂಗ್ ನಿರ್ದೇಶಕರು ಬಂದಿದ್ದಾರೆ, ಕೂತ್ಕೊಳ್ಳಿ ಅರ್ಜುನ್, ನಿರ್ದೇಶಕರು. ಸೊ ಆ ಶೂಟ್ ಮಾಡಬೇಕಾದ್ರೆ ಭಾಳ ಚೆನ್ನಾಗಿತ್ತು. ನೀವು ಸಾಂಗಲ್ಲಿ ನೋಡಿದ್ರಿ, ಒಂದು ಒಂದು ಬಿ ಜಿ ಎಮ್ಮಲ್ಲಿ ಒಂದು ಪಲ್ಲವಿಲಿ ಲೆದರ್ ಜಾಕೆಟನ್ನು ತೆಗೆದು ಡ್ಯಾನ್ಸ್ ಮಾಡ್ತಾ ಇದ್ದೀನಿ, ದೇವಲೆ ದೇವಲೆ ಅಂತ. ಅದೇನಾಯಿತು ಅಂದರೆ, ಬಿಫೋರ್ ಡೇ -24 ಇತ್ತು, ಫುಲ್ಲು ಪ್ಯಾಕ್ ಮಾಡ್ಕೊಂಡು ಡ್ಯಾನ್ಸ್ ಆಡ್ತಾ ಇದ್ದೆ. ಆ ಶೂಟ್ ದಿನ 18 ಏನೋ ಇತ್ತು, ಫುಲ್ಲು ಶೆಕೆ. ಏನು ಮಾಡೋದು ಮಾಸ್ಟ್ರೇ, ಧನು ಮಾಸ್ಟ್ರೇ ಜಾಕೆಟ್ ಬಿಚ್ಚಿಸ್ಬಿಡಿ, ತುಂಬ ಶೆಕೆ ಆಗ್ತಾ ಇದೆ ಅಂದೆ. ಸೊ ಅದನ್ನು ಸ್ಟೆಪ್ಪಲ್ಲೇ ಇನ್ಕ್ಲೂಡ್ ಮಾಡಿ ಡ್ಯಾನ್ಸ್ ಮಾಡಿದ್ವಿ, ಹೋಲ್ ಸಾಂಗ್ ತುಂಬ ಖುಷಿಯಾಗಿ ಮಾಡಿದ್ವಿ. ಅದರಲ್ಲೂ ಪವನ್ ಅವ್ರ ಡ್ಯಾನ್ಸಿಂದ ನಮಗೆ ಜ್ಞಾನೋದಯ ಆಯಿತು, ಪರವಾಗಿಲ್ಲ ನಾವು ಡ್ಯಾನ್ಸ್ ಮಾಡ್ತೀವಿ. ಪಾರ್ಟ್ ಒನ್ನಲ್ಲಿ ಇದ್ದಿದ್ರೆ ನದೀಮ್ ದೀಮ್ತನ ಇವರೇ ಆಡಿರೋರು, ಕೊಡ್ಚಿ ಆದರೆ ನದೀಮ್ ದೀಮ್ತನ ಆಡಿದ್ರೆ ತುಂಬ ಚೆನ್ನಾಗಿರೋದು. ಬಟ್ ವಿ ಎಂಜಾಯ್ ಅದನ್ನೇ. ಇಂಟೆಲಿಜೆನ್ಸ್ ಆಫ್ ಡೈರೆಕ್ಟರ್ ಆ್ಯಂಡ್ ಕೊರಿಯೋಗ್ರಾಫರ್ ಏನು ಅಂದರೆ, ಆಲ್ಕೋಹಾಲ್ ತ ಕನ್ಸ್ಯೂಮ್ ಮಾಡಿರ್ತಾರೆ, ಡ್ಯಾನ್ಸ್ ಆಡಬೇಕಾದ್ರೆ ಆ ಕ್ಯಾರೆಕ್ಟರ್ನ ಅದೇ ಥರ ಪೋರ್ಟ್ರೇ ಮಾಡೋದಿದೆಯಲ್ಲ, ಬೀಳೋದು ಹೇಳೋದು, ಅದನ್ನೇ ಕ್ಯೂಟಾಗಿ ಕ್ಯಾಪ್ಚರ್ ಮಾಡಿದ್ರು. ಹಾಗೆ ಹಾಗಾಗಿ ಪವನ್ ಅವರು ಹಾಗೆ ಕಾಣಿಸ್ತಿದ್ದಾರೆ. ಓಪನಿಂಗ್ ಸಾಂಗ್ ಬಗ್ಗೆ ಹೇಳಿದ್ರು, ಅದು ರಿಲೀಸ್ ಆದಾಗ ಅದ್ರ ಬಗ್ಗೆ ಮಾತಾಡ್ತೀನಿ. ವಿ ಎಂಜಾಯ್ ಲಿಟ್ರಲಿ, ಒಂದು 3-4 ದಿನ ಶೂಟಿಂಗ್ ಮಾಡಿದ್ವಿ, ತುಂಬ ಖುಷಿಯಾಯಿತು. ಆ್ಯಂಡ್ ಈ ಸಾಂಗ್ಗೆ ನಮ್ಮ ವಿಜಯ್ ಪ್ರಕಾಶ್ ಸರ್ ಅವರ ಧ್ವನಿ ಬಿದ್ದರೆ ಆ ಕಿಕ್ಕೇ ಬೇರೆ. ಸೊ ಅದಕ್ಕೇನು ಆಲ್ಕೋಹಾಲ್ ಬೇಡ, ಹಾಗೆ ಕಿಕ್ ಅದು ಅಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ. ಅಲ್ಲಿ ಹಾಡಬೇಕಾದ್ರೆ ನಮಗೆ ತೊಂದರೆ ಏನು ಅಂದರೆ, ಈ ಭಟ್ರದ್ದು ಲಿರಿಕ್ಸ್ ಬೇರೆ, ಅವರೇ ಅಲ್ಲ, ಈಚ್ ಆ್ಯಂಡ್ ಎವ್ರಿ ಲೈನ್. ಆ ಚಳಿಯಲ್ಲಿ ಶಾರ್ಟ್ ಆಯಿತು ಅಂದಮೇಲೂ ಲಾ ಕರೆಕ್ಟಾಗಿ ಹೇಳಿದೀಯಾ ಗಣಪ ಸರ್, ಶಾರ್ಟ್ ಕರೆಕ್ಟಾಗಿ ಇಲ್ಲ ಕಣೋ, ದೊಡ್ಡ ಸ್ಕ್ರೀನಲ್ಲಿ ಇಷ್ಟು ತಪ್ಪ ಕಾಣ್ತಾವೆ ಕಣ್ಣು, ನಾಲ್ಗೆನೂ ಕಾಣಿಸ್ಬಿಡುತ್ತೆ, ಲಾ ಕರೆಕ್ಟಾಗಿ ಹೇಳಿದೆಯಲ್ವಾ ಅಂತ. ಸೊ ಈಚ್ ಆ್ಯಂಡ್ ಎವ್ರಿ ಲೈನ್, ಬಿಕಾಸ್ ರೆಗ್ಯುಲರ್ ಅಲ್ವಲ್ಲ ಅದು, ದೇವಲೇ ದೇವಲೇ ದೇವಲೇ
ಒಂಟಾಗಿರೋ ಹುಡುಗಿಲೆಲ್ಲ ಅಂತ ಆ ಥರ ಹಾಡೋದು. ಸೊ ಅದನ್ನು ಕೂಡ ತಪ್ಪನ್ನು ಕೂಡ ಕ್ಲೀನಾಗಿ ಮಾಡಿಸಿದ್ದಾರೆ ನನ್ನ ಕೈಯಲ್ಲಿ. ಸೊ ಆ ಕ್ರೆಡಿಟ್ ಇವ್ರಿಗೆ ನಮ್ಮ ಕೊರಿಯೋಗ್ರಾಫರ್ ಧನು ಅವ್ರಿಗೆ ಹೋಗಬೇಕು. ಆ್ಯಂಡ್ ಆ ಟೈಮಲ್ಲಿ ಕ್ಲೀನಾಗಿ ಕ್ಯಾಪ್ಚರ್ ಮಾಡಿದಂತಹ ಸಂತು ಅವ್ರಿಗೆ ಥ್ಯಾಂಕ್ ಯು ವೆರಿ ಮಚ್. ಈ ಥರ ಒಂದು ಹಾಡು ಕೊಟ್ಟಂತಹ ಅರ್ಜುನ್ ಜನ್ಯ ಅವರೇ ಥ್ಯಾಂಕ್ ಯು. ಮೋಸ್ಟ್ಲಿ ವಾರ ವಾರ ಕುಡಿತೀರಿ ಅನಿಸುತ್ತೆ ನೀವು, ಕರ್ನಾಟಕಕ್ಕೆ ತಿಂಗಳಿಗೆ ಬಂದು ಕುಡಿಯೋ ಸಾಂಗ್ ಕೊಡ್ತಿದ್ದೀರಾ. ವೆರಿ ನೈಸ್ ಅರ್ಜುನ್ ಸರ್, ಥ್ಯಾಂಕ್ ಯು ವೆರಿ ಮಚ್ ಫಾರ್ ದಿಸ್ ವಂಡರ್ಫುಲ್ ಸಾಂಗ್. ಆ್ಯಂಡ್ ದಿಗಂತ್ ಅವ್ರ ಜೊತೆ, ಪವನ್ ಅವ್ರ ಜೊತೆ ಫ್ರೆಂಡ್ಶಿಪ್ ಇರೋದ್ರಿಂದ ಅದು ಅಷ್ಟೇ ಚೆನ್ನಾಗಿ ಕಾಣಿಸುತ್ತೆ ಸಾಂಗು. ಅಂದರೆ ಪವನ್ ನನಗೆ ಅಸ್ಟೆಂಟ್ ಡೈರೆಕ್ಟ್ರಿಂದನೂ ಗೊತ್ತು. ಆ್ಯಂಡ್ ದಿಗಂತ್ ಇಸ್ ವೆರಿ ಕ್ಲೋಸ್ ಫ್ರೆಂಡ್ ಆಫ್ ಮೈನ್. ಅದು ಯಾಕೆ ಸಾರ್ ಅಂದು ನನಗೆ ಸ್ವಲ್ಪ ಮೊನ್ನೆ ಬಿದ್ದಾಗಿಂದ ಹಿಂಗೆ ಆತ್ನ ಅಂತ. ಗಣೇಶ್ ಸರ್ ಅಂತ ನಾನು ಸುಮ್ಮನೆ ಅದೇ ಯಾಕೆ ಸರ್ ಗೋವಲ್ಲಿ ಬಿದ್ದು ಹೊಸ ಕತ್ತಾದ್ಮೇಲೆ ಹಿಂಗೆ ಬಂದ್ಬಿಡ್ತು ಆ ಡೈಲಾಗು. ಓಕೆ ದಿಗಂತ್ ಸರ್ ಥ್ಯಾಂಕ್ ಯು. ಸೊ ಆ ಫ್ರೆಂಡ್ಶಿಪ್ಪು ಅದೆಲ್ಲ ಕ್ಲೀನಾಗಿ ಕಾಣಿಸ್ತಾ ಇದೆ. ಬರೀ ಸಾಂಗ್ ಬಗ್ಗೆ ಇರೋದ್ರಿಂದ ಸಾಂಗ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಎಲ್ಲ ಕಲಾವಿದರು ಕೂಡ ಚೆನ್ನಾಗಿ ಮಾಡಿದ್ದಾರೆ. ಇವತ್ತು ಈ ಸಾಂಗ್ ನೋಡಬೇಕಾದ್ರೆ ನನಗನ್ಸಿದ್ದು ಪರ್ಸ್ನಲಿ ಸರ್, ಕ್ಯಾಂಡಿಡಾಗ ಶೂಟ್ ಮಾಡಿದ್ದೀವಿ ಅಲ್ಲಿ -24 ಮಾಡಿದ್ದು ಅಂತ ಅನಿಸ್ಲಿಲ್ಲ ನನಗೆ, ಏನೋ ಮಜವಾಗಿ ಮಾಡಿದ್ದೀವಿ ಅಂತ. ಈಚೆ ಶಾರ್ಟ್ ಆದಮೇಲೆ ನಾವು ಕಾರಲ್ಲಿ ಕೂತ್ಕೊಂಡ್ಬಿಡ್ತೀವಿ. ಸಾಂಗು ಶೂಟ್ ಮಾಡಬೇಕಾದ್ರೆ ಯಾರು ದೇವ್ಲ ಆಗಿರಲಿಲ್ಲ, ಆ ಚಳಿಲು ಯಾರು ದೇವ್ಲನ್ನ ನೆನಪಿಸ್ಕೊಂಡಿರಲಿಲ್ಲ. ಸೊ ಈ ಥರ ಸಾಂಗು ಹೆಚ್ಚೆಚ್ಚು ಬರಿಬೇಡಿ ಸರ್, ಯಾಕಂದರೆ ನಾಲ್ಗೆ ತುಂಬ ತಡವರ್ಸುತ್ತೆ ಮಾತಾಡಬೇಕಾದ್ರೆ. ಆ್ಯಂಡ್ ಥ್ಯಾಂಕ್ ಯು ವೆರಿ ಮಚ್ ಈ ಥರ ಒಂದು ಮ್ಯೂಸಿಕ್ ಕೊಟ್ಟು ಸಾಂಗ್ ಬರೆದು ಹಾಡಿದ್ದಕ್ಕೆ ವಿಜಿ ಸರ್. ಆ್ಯಂಡ್ ಆನಂದ್ ಆಡಿಯೋ ಆಲ್ವೇಸ್ ನನಗೆ ಲಕ್ಕಿ. ಶ್ಯಾಮ ಅವರೇ ಇದೇನು ಮಾಡ್ತೀರೋ ಗೊತ್ತಿಲ್ಲ, ಎಲ್ಲರಿಗೂ ತಲುಪಲಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.